ಕಳೆದ ವರ್ಷದ ಐಪಿಎಲ್ಗಳಿಗೆ ಹೋಲಿಸ್ಕೊಂಡ್ರೆ ಈ ವರ್ಷ 8 ತಂಡಗಳ ಬದಲು 10 ತಂಡಗಳು ಟ್ರೋಫಿಗಾಗಿ ಹೊಡೆದಾಟವನ್ನು ನಡೆಸಲಿದೆ. ಹೊಸದಾಗಿ ಸೇರ್ಕೊಂಡಿರುವಂತ ಲಕ್ನೋ ಸೂಪರ್ ಜಯಂಟ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡ ಮೊದಲನೇ ಬಾರಿಗೆ ಐಪಿಎಲ್ನ ಕಣಕ್ಕಿಳಿದ್ವು. ಇನ್ನು ನಿನ್ನೆ ನಡೆದಂತ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ 5 ವಿಕೆಟ್ಗಳಿಂದ ಲಕ್ನೋ ಸೂಪರ್ ಜಯಂಟ್ಸ್ ವಿರುದ್ಧ ಗೆದ್ದುಕೊಂಡಿದೆ. ಕೆಎಲ್ ರಾಹುಲ್ ತಂಡ ಆರಂಭದಲ್ಲೇ ಆಘಾತವನ್ನು ಎದುರಿಸಿತು. ಆದರೆ ಇನ್ನಿಂಗ್ಸ್ನ ಕೊನೆಯಲ್ಲಿ ದೀಪಕ್ ಹುಡಾ, ಕೃಣಾಲ್ ಪಾಂಡ್ಯ ಹಾಗೂ ಆಯುಷ್ ಬದೋನಿ ಅವರ ನೆರವಿನಿಂದ ಲಕ್ನೋ ಸೂಪರ್ ಜಯಂಟ್ಸ್ 150ರ ಗಡಿಯನ್ನು ದಾಟುತ್ತೆ. ಕೆಎಲ್ ರಾಹುಲ್ ಡಕ್ಔಟ್ ಆದ ನಂತರ ಕ್ವಿಂಟನ್ ಡಿಕಾಕ್ ಹಾಗೂ ಎವಿನ್ ಲೆವಿಸ್ ಕೂಡ ಬೇಗ ಬೇಗ ಔಟ್ ಆಗ್ತಾರೆ. ಇವರ ಹಿಂದೆ ಮನೀಶ್ ಪಾಂಡೆ ಕೂಡ ಮೊಹಮ್ಮದ್ ಶಾಮಿ ಹಾಕಿದಂಥ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗ್ತಾರೆ. ಲಕ್ನೋ ಸೂಪರ್ ಜಯಂಟ್ಸ್ ಇನ್ನಿಂಗ್ಸ್ ಮುಗಿದಾಗ ತಂಡದ ಸ್ಕೋರ್ 158 ರನ್ಗಳಿಗೆ 6 ವಿಕೆಟ್ ಆಗಿತ್ತು. ನಂತರ ಬೌಲಿಂಗ್ನಲ್ಲೂ ಕೂಡ ಲಕ್ನೋ ತಂಡ ಆರಂಭದಲ್ಲಿ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಕೇವಲ 15 ರನ್ಗಳಿಗೆ ಗುಜರಾತ್ ತನ್ನ 2 ವಿಕೆಟ್ಗಳನ್ನ ಕಳ್ಕೊಂಡಿರುತ್ತೆ. ಲಕ್ನೋ ತಂಡದ ಪರವಾಗಿ ಚಮೀರ 2 ಪ್ರಮುಖ ವಿಕೆಟ್ಗಳನ್ನ ಪಡ್ಕೊಂಡ್ರೆ ಆವೇಶ್ ಖಾನ್ 1, ಕೃಣಾಲ್ ಪಾಂಡ್ಯ 1 ಹಾಗೂ ದೀಪಕ್ ಹುಡಾ 1 ವಿಕೆಟ್ ಅನ್ನು ಪಡ್ಕೋತಾರೆ. ಇನ್ನು ಕೊನೆ ಓವರ್ವರೆಗೂ ಬಂದಂತಹ ಪಂದ್ಯದಲ್ಲಿ ಇನ್ನು 2 ಬಾಲ್ ಬಾಕಿ ಇರುವಾಗ ರಾಹುಲ್ ತಿವಾಟಿಯ 4ಗಳನ್ನ ಹೊಡೆದು ಪಂದ್ಯವನ್ನ ಗೆಲ್ಲಿಸ್ತಾರೆ. ಇನ್ನು ಈ ಪಂದ್ಯದ ಮತ್ತೊಂದು ವಿಶೇಷತೆ ಏನಪ್ಪ ಅಂದ್ರೆ ಲಕ್ನೋ ತಂಡದಲ್ಲಿ ದೀಪಕ್ ಹುಡಾ ಹಾಗೂ ಕೃಣಾಲ್ ಪಾಂಡ್ಯ ಇಬ್ರು ಆಡ್ತಿರೋದು. ಸೌರಾಷ್ಟ್ರ ತಂಡದಲ್ಲಿ ಇವರಿಬ್ರು ಆಡುವಾಗ ಇವರ ಮಧ್ಯೆ ದೊಡ್ಡ ಗಲಾಟೆನೇ ನಡೆದಿತ್ತು. ಅದು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಹೀಗಾಗಿ ಮತ್ತೊಮ್ಮೆ ಈ ಆಟಗಾರರು ಒಂದೇ ತಂಡದಲ್ಲಿ ಯಾವ ರೀತಿ ಆಡ್ತಾರೆ ಅನ್ನೋ ಕುತೂಹಲ ಎಲ್ಲರನ್ನ ಕೂಡ ಕಾಡ್ತಿತ್ತು. ಆದರೆ ನಿನ್ನೆ ಪಂದ್ಯದಲ್ಲಿ ನಡೆದಿದ್ದೆ ಬೇರೆ. ಕೃಣಾಲ್ ಪಾಂಡ್ಯ ಅಥವಾ ದೀಪಕ್ ಕೂಡ ವಿಕೆಟ್ ಪಡೆದಾಗ ಇಬ್ರು ಕೂಡ ಒಬ್ಬರನ್ನೊಬ್ರು ತಪ್ಪಿಕೊಂಡು ಒಟ್ಟಾಗಿ ಸೆಲೆಬ್ರೇಟ್ ಮಾಡಿದ್ರು. ಇನ್ನು ಬ್ಯಾಟಿಂಗ್ನಲ್ಲೂ ಕೂಡ ದೀಪಕ್ ಕೂಡ ಔಟ್ ಆದ ನಂತರ ಕೃಣಾಲ್ ಪಾಂಡ್ಯ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾರೆ. ಆಗಲೂ ಕೂಡ ಕೃಣಾಲ್ ಪಾಂಡ್ಯ ದೀಪಕ್ ಕೂಡ ಅವರ ಬೆನ್ನನ್ನು ತಟ್ಟಿದ್ರು. ಇನ್ನು ಕೃಣಾಲ್ ಪಾಂಡ್ಯ ಹಾಗೂ ದೀಪಕ್ ಹುಡಾ ಅವರ ಈ ಬ್ರೋಮ್ಯಾನ್ಸನ್ನು ನೋಡಿ ಇಡೀ ಟ್ವಿಟರ್ ಈಗ ತುಂಬಾ ಖುಷಿ ಪಡ್ತಾ ಇದೆ. ಐಪಿಎಲ್ನಿಂದಾಗಿ ಹಳೆ ಚಿಕ್ಕ ಪುಟ್ಟ ಜಗಳಗಳೆಲ್ಲ ನಿವಾರಣೆ ಆಯಿತು ಅಂತ ಎಲ್ಲರೂ ಕೂಡ ಐಪಿಎಲ್ನೂ ಹೊಗಳ್ತಾ ಇದ್ದಾರೆ.